ನಮಸ್ಕಾರ ಸ್ನೇಹಿತರೆ, ನಾಳೆ ನವೆಂಬರ್ 29ನೇ ತಾರೀಕು ಬಹಳ ಶಕ್ತಿಶಾಲಿಯಾದಂತಹ ಮಂಗಳವಾರ. ಈ ಕೆಲವೊಂದಿಷ್ಟು ರಾಶಿಗಳಿಗೆ ಈ ವರ್ಷ ಸಾಮಾನ್ಯಕ್ಕಿಂತ ಉತ್ತಮವಾಗಿತ್ತು. ಮುಂಬರುವ ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಹಾಗಾದರೆ ತಾಯಿ ಚಾಮುಂಡೇಶ್ವರಿಯ ಕೃಪಕಟಾಕ್ಷ ಯಾವೆಲ್ಲ ರಾಶಿಯವರಿಗೆ ಸಿಗ್ತಾ ಇದೆ, ಮುಂಬರುವ ವರ್ಷ ಅಂದರೆ 2023 ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದೃಷ್ಟದ ಫಲಗಳನ್ನು ತಂದೊಡ್ಡುತ್ತೆ, ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲದ ಬಾಧೆ, ಸಂತಾನ ಭಾಗ್ಯ, ಮದುವೆ ಯೋಗ, ಶತ್ರು ನಾಶ, ಅತ್ತೆ ಸೊಸೆ ಕಿರಿಕಿರಿ, ವ್ಯಾಪಾರ ಅಭಿವೃದ್ಧಿ ಹಾಗೂ ಆಸ್ತಿ ವಿಚಾರ, ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇವಲ 9 ಗಂಟೆಗಳಲ್ಲಿ 100ರಷ್ಟು ಪರಿಹಾರ ಶತಸಿದ್ಧ. ಶತ್ರು ನಾಶ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಮಾಡ್ತಾರೆ. ಹೌದು, ಈ ರಾಶಿಯವರು ಮುಂಬರುವ ವರ್ಷ ಬಹಳಷ್ಟು ಒಳಿತನ್ನು ಅನುಭವಿಸ್ತಾರೆ. ಮುಂದೆ ಅಸಾಧಾರಣ ಮತ್ತು ಕಾರ್ಯನಿರತ ವರ್ಷಕ್ಕೆ ನೀವು ರೆಡಿಯಾಗ್ತೀರಾ ಅಂತ ಹೇಳಬಹುದು. ನೀವು ಸಾಕಷ್ಟು ಉತ್ತಮ ಅವಕಾಶಗಳನ್ನು ಪಡೀತೀರಾ ಮತ್ತು ಪ್ರತಿಯೊಂದರ ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಸಿದ್ಧರಾಗ್ತೀರಾ. ಎಲ್ಲ ಅದೃಷ್ಟ ಮತ್ತು ಆಶೀರ್ವಾದಗಳನ್ನು ಪಡೆಯೋದ್ರಿಂದ ನಂಬಿಕೆ ಬಹಳಷ್ಟು ದೊಡ್ಡದಾಗಿರುತ್ತೆ. ಈ ವರ್ಷ ನಿಮಗೆ ಅದ್ಭುತವಾಗಿತ್ತು, ಅದೇ ರೀತಿ ಮುಂದಿನ ವರ್ಷವೂ ಕೂಡ ಅದೃಷ್ಟದ ವರ್ಷವಾಗಿರಲಿದೆ. ನಿಮ್ಮ ಕೆಲಸದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದಂತೆ ನೀವು ಜಾಗರೂಕರಾಗಿ ಕೆಲಸವನ್ನು ಮಾಡ್ತೀರಾ. ನಿಮ್ಮ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತೀರಾ. ಈ ವರ್ಷ ವೃತ್ತಿ ದೃಷ್ಟಿಕೋನದಿಂದ ಉತ್ತಮವಾಗಿದೆ. ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗುತ್ತೆ. ನೀವು ಒಬ್ಬರನ್ನು ಭೇಟಿಯಾಗ್ತೀರಾ, ಅವರ ಜೊತೆ ನೀವು ಪ್ರೀತಿಯಲ್ಲೂ ಕೂಡ ಬೀಳಬಹುದು. ಇನ್ನು ಈ ರಾಶಿಯವರಿಗೆ ಪ್ರೀತಿ, ಅದೃಷ್ಟ ಮತ್ತು ವೈಭವವನ್ನು ಕಂಡುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯವನ್ನು ಈ ವರ್ಷ ತಂದುಕೊಡುತ್ತೆ. ಪ್ರೀತಿ, ಸಮೃದ್ಧಿ ಮತ್ತು ಕಲಿಯ ಗ್ರಹವಾದ ಶುಕ್ರದ ಅಧಿಪತಿಯಾಗಿರುವ ಈ ರಾಶಿಯವರಿಗೆ 2023ರಲ್ಲಿ ಅದ್ಭುತ ವರ್ಷವಾಗಿರಲಿದೆ. ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ನೀವು ಸಂಪೂರ್ಣವಾಗಿ ಹೊಸ ಅವಕಾಶಗಳು ಮತ್ತು ಪ್ರಮುಖ ಸಂಗತಿಯನ್ನು ನೀವು ಕಾಣ್ತೀರಾ ಅಂತ ಹೇಳಲಾಗ್ತಿದೆ. ಹೊಸ ವಿಷಯಗಳನ್ನು ಪ್ರಯತ್ನ ಮಾಡ್ತೀರಾ, ನಿಮ್ಮ ಗುರಿಗಳನ್ನು ನಿರ್ಭಯವಾಗಿ ನೀವು ಬೆನ್ನಟ್ಟಿ ಹೋಗ್ತೀರಾ. ಆರ್ಥಿಕವಾಗಿ ಮತ್ತು ದೈನಂದಿನ ಜೀವನದಲ್ಲಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡಿತೀರ. ಇಷ್ಟನ್ನು ಲಾಭವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ತುಲಾರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.